ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನವಂಬರ್ 17ಗೆ ಈ ಒಂದು ಕಾಲೇಜಸ್ಗಳನ್ನು ರಿಓಪನ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅದರಲ್ಲಿ ಯಾವ ರೀತಿಯಾಗಿ ಒಂದು ಗೊಂದಲ ಇರುತ್ತೆ ಅಥವಾ ಯಾವ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ ಕಾಲೇಜು, ಮತ್ತು ಟೀಚರ್ಸ್ ಏನು ಡಿಮ್ಯಾಂಡ್ ಮಾಡಿದ್ದಾರೆ, ಸೆಂಟ್ರ್ ಅಥವಾ ಸ್ಟೇಟ್ ಬೇರೆ ಸ್ಟೇಟ್ ಸ್ಟೂಡೆಂಟ್ಸು ಯಾವ ರೀತಿಯಾಗಿ ಒಂದು ಡಿಮ್ಯಾಂಡನ್ನು ಮಾಡ್ತಿದ್ದಾರೆ ಕಾಲೇಜಸ್ ಓಪನ್ ಮಾಡಬೇಕಾ ಬೇಡ ಅಂತ, ಹಾಗೆ ಬೇರೆ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸು ಮತ್ತು ಸ್ಟೇಟ್ ಸ್ಟೂಡೆಂಟ್ಸು ಯಾವ ರೀತಿಯಾಗಿ ಹಾಸ್ಟೆಲ್ ಫೆಸಿಲಿಟಿ ಇರುತ್ತಾ ಅಥವಾ ಏನು PG ಅಥವಾ ಒಂದು ಸಪ್ರೇಟ್ ರೆಂಟಲ್ ಇರಬೇಕಾ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನವಂಬರ್ 17ಗೆ ಒಂದು ಕಾಲೇಜಸ್ ಎಲ್ಲ ರಿಓಪನ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಟೀಚರ್ಸ್ ಡಿಮ್ಯಾಂಡ್ ಏನಂದರೆ, ನಾವು ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಟೀಚ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅಥವಾ ಆನ್ಲೈನಲ್ಲಿ ಕ್ಲಾಸ್ ಮೂಡಲ್ಲಿ, ಮೀನ್ಸ್ ಲೈಕ್ ನಾವು ಕಾಲೇಜ್ಗೆ ಅಟೆಂಡ್ ಆಗಿ ಕ್ಲಾಸಲ್ಲಿ ಟೀಚ್ ಮಾಡ್ತಾ ಅಲ್ಲಿ ಆ ಕಡೆ ಆನ್ಲೈನಲ್ಲಿ ಕೂಡ ಗಮನ ಕೊಡಬೇಕಾಗತ್ತೆ ಅಂತ ಒಂದು ಪ್ರಶ್ನೆ ಉಳಿಯುತ್ತೆ ಫ್ರೆಂಡ್ಸ್. ಯಾಕಂದರೆ ಆನ್ಲೈನಲ್ಲಿ ಮತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇರ್ತಾರೆ, ಹಾಗೆ ಆಫ್ಲೈನಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆಲ್ಲ ಟೀಚ್ ಮಾಡೋದಕ್ಕೆ ತುಂಬಾ ಕಷ್ಟವಾಗುತ್ತೆ. ಇದ್ರ ಬಗ್ಗೆನೂ ಒಂದು ಆರ್ಟಿಕಲ್ ಕೂಡ ಬರೆದಿದ್ರು, ಅದು ನಾನು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚೆನೂ ಸ್ಟೇಟ್ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಂತ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸ್ಟೇಟ್ ಸ್ಟೂಡೆಂಟ್ಸ್ ಅವ್ರಿಗೆ, ಮೀನ್ಸ್ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸ್ ಅವ್ರಿಗೆ ಒಂದು ಉನ್ನತ ಅಥವಾ ಹೈಜಿನಿಕ್ ಫುಡ್ ಸಿಗ್ತಾ ಇಲ್ಲ ಹಾಸ್ಟೆಲಲ್ಲಿ, ಅದು ಕಂಪ್ಲೇಂಟ್ ಕೂಡ ಮಾಡಿದ್ರು. ಸೊ ಅದ್ರ ಬಗ್ಗೆ ಇಲ್ಲಿ ಆರ್ಟಿಕಲ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಕಾಲೇಜ್ ಕ್ಯಾಂಪಸ್ಗಳು, ಪ್ರೈವೇಟ್ ಕಾಲೇಜ್ ಇರ್ಬೋದು ಅಥವಾ VTU ಸಂಬಂಧಪಟ್ಟಂಥ ಒಂದು ಕಾಲೇಜಸ್ ಇರ್ಬೋದು, ಯಾವುದೇ ರೀತಿಗೆ ಮೆನ್ಷನ್ ಮಾಡಿಲ್ಲ ನೀವು ಖಂಡಿತವಾಗ್ಲೂ ಕ್ಲಾಸ್ ಅಟೆಂಡ್ ಆಗಬೇಕಂತ ಅಥವಾ ಇನ್ಫಾರ್ಮೇ ಮಾಡಿಲ್ಲ ನವಂಬರ್ 17ಗೆ ಎಲ್ಲರೂ ಬರಬೇಕಂತ. ಅವರು ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ, ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಕೂಡ ಅದೇ ಒಂದು ಆಪ್ಷನನ್ನು ನಿಮಗೆ ಒಂದು ಚೂಸ್ ಮಾಡೋಕ್ಕೆ ಹೇಳ್ತು. ಅದರಲ್ಲಿ ತುಂಬ ಜನ ಆನ್ಲೈನ್ ಮೂಡೇ ಏನು ಚೂಸ್ ಮಾಡ್ತಿದ್ದಾರೆ. ಈಗ ಒನ್ಸ್ ಆನ್ಲೈನ್ ಮೂಡ್ ಚೂಸ್ ಮಾಡಿದ್ರೆ ಆನ್ಲೈನಲ್ಲಿ ಎಕ್ಸಾಮ್ ಇಡಬೇಕಾಗತ್ತಲ್ಲ, ಆಫ್ಲೈನಲ್ಲಿ ಇಟ್ಟರೆ ತುಂಬಾ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್ ಅವ್ರಿಗೆ. ಆನ್ಲೈನ್ ಮೂಡಲ್ಲಿ ಇಟ್ಟರೆ ಒಂದು ಅಡ್ವಾಂಟೇಜ್ ಇರುತ್ತೆ, ಹಾಗೆ ಆನ್ಲೈನ್ ಕ್ಲಾಸಸ್ ಕೇಳಿದ್ರೇ ಸ್ವಲ್ಪ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಆಫ್ಲೈನ್ನಲ್ಲಿ ಮತ್ತೆ ಒಂದು ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಆಮೇಲೆ ಟೆಸ್ಟ್ ಇಡಬೇಕಂತ ಒಂದು ಡಿಮ್ಯಾಂಡ್ ಕೂಡ ಬಂದಿತ್ತು. ಸೊ ಅದು ಕಾಲೇಜಸ್ ಯಾವ ರೀತಿಯಾಗಿ ಒಂದು ಡಿಸಿಷನ್ ತೊಗೊತಾವೆ ಅಥವಾ UGCಯಿಂದ ಮತ್ತೆ ಏನೊಂದು ಗೈಡ್ಲೈನ್ಸ್ ಬರುತ್ತೆ ಅಂತ ಕಾದು ನೋಡಬೇಕು. ಸದ್ಯಕ್ಕೆ ನವಂಬರ್ 17ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕಾಲೇಜ್ ಅಟೆಂಡ್ ಆಗ್ಬೋದು. ನೋಡ್ಬೋದು ನೀವು ಇನ್ನೊಂದು ಸೆಕೆಂಡ್ ಪೇಜ್ ಸೆಕೆಂಡ್ ಪ್ಯಾರಾಗ್ರಾಫ್ ನೋಡಿದ್ರೆ ಅಲ್ಲಿ ಗೊತ್ತಾಗತ್ತೆ, ಆಲ್ತೋ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಚೂಸ್ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದು ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಕಾಲೇಜ್ ಸ್ಟಾಫ್ ಅವ್ರಿಗೆ, ಅದಕ್ಕೋಸ್ಕರ ತುಂಬಾ ಕಂಪ್ಲೇಂಟ್ಸ್ ಕೂಡ ಬಂದವು. ಸೊ ನೆಕ್ಸ್ಟು ಇನ್ನೂ ನೋಡ್ಬೋದು, ಇನ್ನೂ ಕಾಲೇಜು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ ಆಫ್ಲೈನ್ ಇಡಬೇಕಾ ಆನ್ಲೈನ್ ಇಡಬೇಕಾ. ಮೋಸ್ಟ್ಲಿ ಆನ್ಲೈನಲ್ಲೇ ಈ ಒಂದು ಕ್ಲಾಸಸ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ನವಂಬರ್ 17ಗೆ ಆಫ್ಲೈನ್ ಕ್ಲಾಸಸ್ ನಡೀತಾವಾ ಇಲ್ಲ ಅಂತ ಕಾದು ನೋಡಬೇಕಾಗತ್ತೆ ಫ್ರೆಂಡ್ಸ್. ಇನ್ನೊಂದು ಆರ್ಟಿಕಲ್ ಅನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ, ಈ ವಿಡಿಯೋ ಮಾಡೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೀಗ ಆನ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡಿದ್ರೂ ಆನ್ಲೈನ್ ಮೂಡಲ್ಲೇ ಟೆಸ್ಟ್ ಇಡಬೇಕಾಗತ್ತೆ. ಯಾಕಂದರೆ ಒನ್ಸ್ ಏನು ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದರೆ ಆನ್ಲೈನ್ ಕ್ಲಾಸೇ ಒಂದು ಏನು ಅದೇ ಪರ್ಮನೆಂಟ್ ಆಗಿ ನೆಕ್ಸ್ಟು ಆಫ್ಲೈನಲ್ಲಿ ಎಕ್ಸಾಮ್ ಬರೆಯೋದು ಅನ್ಫೇರ್ ಅದು. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸಸ್ಸಲ್ಲಿ ಇಟ್ಟರೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಎಕ್ಸಾಮ್ ಇಡಿ, ನೆಕ್ಸ್ಟು ಆಫ್ಲೈನ್ ಕ್ಲಾಸಸ್ ಇಟ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಿ, ಮೀನ್ಸ್ ಒಂದ್ಸಲ ರಿವೈಸ್ ಮಾಡಿದ್ಮೇಲೆ ಆಫ್ಲೈನ್ ಕ್ಲಾಸಲ್ಲಿ ಟೆಸ್ಟ್ ಇಡಬೇಕಂತ ಒಂದು ಡಿಮ್ಯಾಂಡ್ ಗುಣ ಇದೆ ಫ್ರೆಂಡ್ಸ್. ಸದ್ಯಕ್ಕೆ ನವಂಬರ್ 17 ಯಾವ ರೀತಿಯಾಗಿ ಒಂದು ಕರೆಕ್ಟಾಗಿ ಆಫ್ಲೈನ್ ಕ್ಲಾಸ್ಗೆ ಎಲ್ಲರೂ ಬರ್ತಾರೆ ಅಥವಾ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ತಾರೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಈಗ ಸ್ಮಾಲ್ ಅನ್ಅಕಾಡೆಮಿ ಟ್ಯುಟೋರಿಯಲ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನೀವು ಯಾವುದೇ ರೀತಿಯಾಗಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಮಾಕ್ ಟೆಸ್ಟ್ ಆಪರೇಟಿವ್ ಟೆಸ್ಟ್ಗೆ ಪ್ರಿಪೇರ್ ಆಗ್ಬೋದು. ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ಮ್ಯಾಥಮೆಟಿಕ್ಸ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ಇಂಗ್ಲೀಷು. ಈ ಎಲ್ಲ ಒಂದು ಲೆಕ್ಚರ್ಸು ನಿಮಗೆ ಟಾಪ್ ಲೆಕ್ಚರ್ಸ್ ವಿತ್ ಅ ಟಾಪ್ ಫ್ರೀ ಕ್ಲಾಸಸ್. ಸೊ ಇವರೆಲ್ಲ ಟಾಪ್ ಎಜುಕೇಟರ್ಸು, ನಿಮಗೆ ಫ್ರೀ ಕ್ಲಾಸಸನ್ನು ಕೊಡ್ತಾರೆ ಮ್ಯಾಥ್ಸು, ಫಿಸಿಕ್ಸು, ಬಯಾಲಜಿ. ಈಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನಡೀತಾ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣವೇ ನೀವು ಒಂದು ಆ್ಯಪ್ ಡೌನ್ಲೋಡ್ ಅನ್ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಈ ಒಂದು ಸ್ಪೆಷಲ್ ಲಿಂಕ್ ಓಪನ್ ಮಾಡಿದ್ರೆ ಸ್ಪೆಷಲ್ ಕ್ಲಾಸಸ್ ಫ್ರೀಯಾಗಿ ಸಿಗುತ್ತೆ ಫ್ರೆಂಡ್ಸ್.